ಕಲಬುರಗಿ ಅಂದ್ರೆ ಅದು ಬಿಸಿಲ ನಾಡು. ತೊಗರಿ, ಜೋಳ, ಕಡಲೆಯಂತ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟರೆ ತೋಟಗಾರಿಕಾ ಬೆಳೆಗಳು ಅಷ್ಟಕ್ಕಷ್ಟೆ. ಇಂತಹ ಪರಿಸ್ಥಿತಿಯಲ್ಲಿ ವಿದೇಶಿ ತರಕಾರಿ ಬೆಳೆಯುವುದು ಕನಸಿನ ಮಾತು. ಆದರೆ ಈ ಕನಸನ್ನು ನನಸಾಗಿಸಿದ್ದಾರೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು. ಹೌದು, 5 ವಿದೇಶಿ ತರಕಾರಿಗಳನ್ನು ಪ್ರಾಯೋಗಿಕವಾಗಿ ಬೆಳೆದು ಆ ಮೂಲಕ ರೈತ ಹೇಗೆ ದುಪ್ಪಟ್ಟು ಲಾಭ ಗಳಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಕಲಬುರಗಿ ಹೇಳಿ ಕೇಳಿ ಬಿಸಿಲ ನಾಡು, ತೊಗರಿಯ ಕಣಜ ಅಂತಾನೆ ಪ್ರಸಿದ್ಧಿ ಪಡೆದ ಜಿಲ್ಲೆ. ತೊಗರಿ, ಜೋಳ, ಕಡಲೆಯಂತಹ ಸಾಂಪ್ರದಾಯಿಕ ಬೆಳೆಗಳ ಕೃಷಿ ಹೆಚ್ಚಿದೆ. ಬಹಳಷ್ಟು ರೈತರು ಇವುಗಳ ಮೇಲೆಯೇ ಅವಲಂಬಿತರಾಗಿದ್ದಾರೆ. ಇಲ್ಲಿಯ ಭೂಮಿ ಬಹುತೇಕ ಮಳೆಯನ್ನ ಅವಲಂಬಿಸಿರೋದ್ರಿಂದ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಅಷ್ಟಕ್ಕಷ್ಟೇ. ಇನ್ನು ವಿದೇಶಿ ತರಕಾರಿ ಬೆಳೆಯೋದು ಕನಸಿನ ಮಾತು. ಆದರೆ ಇಂತಹ ಕನಸನ್ನ ನನಸಾಗಿಸುವ ಪ್ರಯತ್ನಕ್ಕೆ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕೈ ಹಾಕಿದ್ದಾರೆ. ಇಲ್ಲಿಯ ತೋಟಗಾರಿಕೆ ವಿಭಾಗದ ವಿದ್ಯಾರ್ಥಿಗಳು ವಿದೇಶಿ ತರಕಾರಿಗಳನ್ನು ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 5 ವಿದೇಶಿ ತರಕಾರಿ ಬೆಳೆಗಳನ್ನು ಪ್ರಾಯೋಗಿಕವಾಗಿ ಬೆಳೆಯಲಾಗಿದ್ದು ಕಲಬುರಗಿಯಲ್ಲೂ ಇವುಗಳ ಬೇಸಾಯ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಈ ವರ್ಷ ನಾವು ಪ್ರಾಯೋಗಿಕವಾಗಿ ನಾವು ಒಂದು ವಿದೇಶಿ ತಳಿಗಳು ಅಂದರೆ ತರಕಾರಿಗಳ ವಿದೇಶಿ ತರಕಾರಿಗಳನ್ನು ನಾವು ಈ ಸಲ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗುಲ್ಬರ್ಗ ಒಂದು ವಾತಾವರಣಕ್ಕೆ ಸೂಕ್ತವಾಗುವಂತೆ ಆಗುವಂತಹ ರೀತಿಯಲ್ಲಿ 5 ತರಕಾರಿಗಳನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಈ ವರ್ಷ ನಾವು ಒಂದು ರೆಡ್ ಕ್ಯಾಬೇಜ್ ಅಂಥೇಳಿ, ಆಮೇಲೆ ಬ್ರೋಕಾಲಿ ಅಂಥೇಳಿ, ಸ್ಟಾರ್ ಫೈಟರ್ ಅಂಥೇಳಿ, ಆಮೇಲೆ ಲೆಟ್ಯೂಸ್ ಅಂಥೇಳಿ, ಆಮೇಲೆ ಇನ್ನೊಂದು ಐಸ್ಬರ್ಗ್ ಲೆಟ್ಯೂಸ್ ಅಂಥೇಳಿ ಈ ಥರದ ಒಂದು 5 ವಿದೇಶಿ ತಳಿ ತರಕಾರಿಗಳನ್ನು ನಾವು ಇಲ್ಲಿ ಈ ಸಲ ನಾವು ನೆರಳು ಪರದೆ ಮನೆಯಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಒಂದು ಈ ಪ್ರಯೋಗ ಹಂತದಲ್ಲಿ ನಾವು ಈ ವರ್ಷ ನಾವು ಸಕ್ಸಸ್ ಆಗಿದ್ದೀವಿ. ನಮ್ಮ ಭಾಗದಲ್ಲಿ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ರೈತರು ಪಾಲೆ ಹೌಸ್ ಅಥವಾ ಶೇಡ್ ಹೌಸ್ ಇರ್ಬೋದು ಅಥವಾ ನೆರಳು ಪರದೆ ಮನೆ ಇರುವಂತಹ ರೈತರು ಇಂಥ ತರಕಾರಿಗಳನ್ನು ಬೆಳೆಸುವುದರಿಂದ ತಮ್ಮ ಆದಾಯವನ್ನು ದ್ವಿಗುಣ ಮಾಡ್ಬೋದಾಗಿದೆ. ಟೆಂಪರೇಚರ್ ಇದಕ್ಕೆ ಆ್ಯಕ್ಚುಲಿ 18 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ಅಪ್ ಟು 30-35 ಡಿಗ್ರಿ ಸೆಲ್ಸಿಯಸ್ ಮಟ್ಟ ಟೆಂಪರೇಚರ್ ಇದ್ದರೆ ಇದು ಒಳ್ಳೆಯ ಗುಣಮಟ್ಟದ ಒಂದು ತರಕಾರಿ ಬರುತ್ತೆ. ಸೊ ಇದನ್ನು ನಾವು ಚಳಿಗಾಲದಲ್ಲಿ ಹಾಕಿದರೆ ಉತ್ತಮವಾಗಿರುತ್ತೆ. ಬೇಸಿಗೆಗಾಲದಲ್ಲಿ ನಮ್ಮ ಭಾಗದಲ್ಲಿ ಟೆಂಪರೇಚರ್ ಭಾಳ ಇರೋದ್ರಿಂದ ಇದು ಅಷ್ಟು ಕ್ವಾಲಿಟಿ ಬರಲ್ಲ. ಅದಕ್ಕೆ ಪರವಾಗಿನೂ ಎಲ್ಲೆಲ್ಲಿ ಶೇಡ್ ಹೌಸ್ ಇದೆಯೋ 60-70% ನೆರಳು ಪರದೆ ಮನೆ ಇದ್ರೆ ನೀವು ನಾವು ಬೇಸಿಗೆಗಾಲದ ಸಹ ಇಂಥ ತರಕಾರಿಗಳನ್ನು ಬೆಳೆಸಬಹುದಾಗಿದೆ. ಇನ್ನು ನೆರಳು ಮನೆಯಲ್ಲಿ ರೆಡ್ ಕ್ಯಾಬೇಜ್, ಬ್ರೋಕೋಲಿ, ಐಸ್ಬರ್ಗ್ ಲೆಟ್ಯೂಸ್, ಸ್ಟಾರ್ ಫೈಟರ್ ಲೆಟ್ಯೂಸ್ ಹಾಗೂ ರೆಡ್ ಲೆಟ್ಯೂಸ್ ಅನ್ನೋ 5 ವಿಧದ ವಿದೇಶಿ ತರಕಾರಿಗಳನ್ನು ಬೆಳೆಯಲಾಗಿದೆ. ಇವುಗಳನ್ನ ಹೊರ ವಾತಾವರಣದಲ್ಲೂ ಬೆಳೆಯಬಹುದಾಗಿದ್ದು ಚಳಿಗಾಲ ಹೆಚ್ಚು ಸೂಕ್ತ ಅನ್ನೋದು ತಜ್ಞರ ಅಭಿಪ್ರಾಯ. ಈ ವಿದೇಶಿ ತರಕಾರಿಗಳಿಗೆ ನಗರ ಮತ್ತು ಪಟ್ಟಣ ಪ್ರದೇಶಗಳ ಸೂಪರ್ ಬಜಾರ್, 5-star ಹೋಟೆಲ್ಗಳಲ್ಲಿ ಹೆಚ್ಚು ಬೇಡಿಕೆ ಇದ್ದು ಅಧಿಕ ಬೆಲೆಗೆ ಮಾರಾಟವಾಗುತ್ತೆ. ಹೀಗಾಗಿ ವಿದೇಶಿ ತರಕಾರಿಗಳನ್ನ ಬೆಳೆಯೋದ್ರಿಂದ ಸಾಮಾನ್ಯ ತರಕಾರಿಗಳಿಗಿಂತ 2-3 ಪಟ್ಟು ಹೆಚ್ಚು ಆದಾಯ ಗಳಿಸಬಹುದು ಅಂತಾರೆ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ವಾಸುದೇವರಾವ್. ನಮ್ಮ ಭಾಗಕ್ಕೆ ಯಾವುದೇ ರೀತಿಯಲ್ಲಿ ಈ ತರಕಾರಿಗಳು ಬರ್ತಾ ಇಲ್ಲ. ಸೊ ಇದನ್ನು ನಾವು ಮಾರ್ಕೆಟಿಗೆ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ನಾವು ಮಾರ್ಕೆಟಿಗೆ ಬೇಕಾಗಿರುವಂಥ ತರಕಾರಿಗಳು ಎಸ್ಪೆಷಲಿ ನಾವು ಬಿಗ್ ಬಜಾರ್ ಇರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಏನಾದರೂ 5-star ಹೋಟೆಲ್ಗಳಿಗೆ ಇವು ತುಂಬ ಮುಖ್ಯವಾದ ಒಂದು ತರಕಾರಿಗಳಾಗಿರೋದ್ರಿಂದ ನಾವು ಸಹ ಇದನ್ನು ಬೆಳೆಸಿ ನಮ್ಮ ರೈತರಿಗೆ ಒಂದು ಅನುಕೂಲವಾಗುವಂತೆ ನಾವು ಈ ಟೆಕ್ನಾಲಜಿಯನ್ನು ಕೊಡ್ತಾ ಇದ್ದೀವಿ. ಈಗ ರೆಡ್ ಕ್ಯಾಬೇಜ್ ಅಂಥೇಳಿ ಅದು 150 ರೂಪಾಯಿ ಕೆ ಜಿ ಇದೆ ಸರ್ ಅದು. ಆಮೇಲೆ ಬ್ರೊಕೋಲಿ ಅಂಥೇಳಿ ಅದು 220 ರೂಪಾಯಿ ಕೆ ಜಿ ಇದೆ. ಆಮೇಲೆ ಸ್ಟ್ರೇಟ್ ಫೈಟರ್ ಅಂಥೇಳಿ ಲೆಟ್ಯೂಸಲ್ಲಿ ಅದು 150 ರೂಪಾಯಿ ಸರ್. ಆಮೇಲೆ ಐಸ್ಬರ್ಗ್ ಲೆಟ್ಯೂಸು 260 ರೂಪೀಸ್ ಇದೆ. ಆಮೇಲೆ ರೆಡ್ ಲೆಟ್ಯೂಸು 230 ರೂಪಾಯಿಂದ ಹಿಡಿದು 250 ರೂಪಾಯಿ ಒಂದು ಕೆ ಜಿ ಇದೆ ಸರ್. ಹಾಗಾಗಿ ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಡಿಮ್ಯಾಂಡ್ ಇದೆ ಈ ಭಾಗಕ್ಕೆ. ಜನಗಳು ರೈತರು ಇದು ಇಂಥ ತರಕಾರಿಗಳನ್ನು ಬೆಳೆಸಿ ಒಂದು ಹೊಸ ಮಾರುಕಟ್ಟೆಯನ್ನು ನಾವು ಸೃಷ್ಟಿ ಮಾಡ್ಬೋದಾಗಿದೆ. ಹಾಗೇ ಇಲ್ಲಿ ನಾವು ನೆರಳು ಪರದೆ ಮನೆಯಲ್ಲಿ ಬೆಳೆಸ್ಬೇಕಂದ್ರೆ ನಾವು ಮಿನಿಮಮ್ ಅಂದರೆ 50% ಶೇಡ್ ನೆಟ್ ಬೇಕಾಗುತ್ತೆ. ಈ 50% ಶೇಡ್ ನೆಟ್ಟಲ್ಲಿ ನಾವು ಬೆಳೆಸಿದ್ದೇ ಆದಲ್ಲಿ ಅತ್ಯುತ್ತಮ ಒಂದು ಗುಣಮಟ್ಟದ ಒಂದು ತರಕಾರಿಗಳನ್ನು ಬೆಳೆಸಿ ನಮ್ಮ ಮಾರುಕಟ್ಟೆಗೆ ನಾವು ರವಾನೆ ಮಾಡ್ಬೋದಾಗಿದೆ. ಬೀಜ ಸರ್ ನಾವು ಆ್ಯಕ್ಚುಲಿ ನೆದರ್ಲ್ಯಾಂಡಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ.
ಒಂದ್ ಬೀಜ ಸರಾಸರಿ ನಮಗೆ 40 ಪೈಸೆ ಇಂದ ಹಿಡಿದು 50 ಪೈಸೆ ಮಟ್ಟ ಬರುತ್ತೆ ಒಂದ್ ಬೀಜ, ಒಂದು ಖರ್ಚಾಗುತ್ತೆ. ಅದನ್ನ ನಾವು ಸಸಿ ಮಾಡಿ ಸಸಿ ಮಾಡಿದ ನಂತರ ಮೇನ್ ಫೀಲ್ಡ್ ಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಹೊತ್ತಲ್ಲಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ ಅದನ್ನ ಬೆಳೆಸೋ ಇದರಲ್ಲಿ ನಮಗೆ 2-2.5 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗುತ್ತೆ ಸರ್. ನಾವು ಮಾರುಕಟ್ಟೆಗೆ ನಾವು ಒಂದೊಂದು ಗಿಡ ನಾವು 15 ರೂಪಾಯಿಂದ 20-20 ರೂಪಾಯಿಗೆ ಒಂದು ಪೀಸ್ ಕೊಡ್ತಾ ಇದೀವಿ. ಹಾಗಾಗಿ ನಮಗೆ ಒಂದ್ ಗಿಡಕ್ಕೆ ನಾವು 2-2.5 ರೂಪಾಯಿ ನಾವು ಖರ್ಚು ಮಾಡಿದ್ರು ನಮಗೆ ಸರಾಸರಿ ನಮಗೆ 14-16 ರೂಪಾಯಿ ನಮಗೆ ಲಾಭ ಬರುತ್ತೆ ಸರ್. ಈ ಬಾರಿ ಕಲಬುರಗಿಯಲ್ಲಿ ಚಳಿ ಹೆಚ್ಚಿತ್ತು, ಹೀಗಾಗಿ ನೆರಳು ಪರದೆ ಜೊತೆಗೆ ಹೊರ ವಾತಾವರಣದಲ್ಲೂ ವಿದೇಶಿ ತರಕಾರಿಗಳು ಉತ್ಕೃಷ್ಟವಾಗಿ ಬಂದಿದ್ದು ವಿದ್ಯಾರ್ಥಿಗಳ ಪ್ರಯೋಗ ಯಶಸ್ಸಿಗೆ ಮುನ್ನುಡಿ ಬರೆದಿದೆ. ಇನ್ನು ವಿದೇಶಿ ತರಕಾರಿ ಬೆಳೆಯುವ ಮುನ್ನ ವಿದ್ಯಾರ್ಥಿಗಳು ಮಾರುಕಟ್ಟೆ ಸಮೀಕ್ಷೆಯನ್ನ ನಡೆಸಿದ್ರು. ಈ ಸಮೀಕ್ಷೆಯಲ್ಲಿ ವಿದೇಶಿ ತರಕಾರಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ವ್ಯಕ್ತವಾಗಿದೆ. ನಾವಿಲ್ಲಿ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅನ್ನುವ ಕೋರ್ಸ್ ನಾಡಿ ನಾವು ಡಾಕ್ಟರ್ ವಾಸುದೇವ್ ನಾಯಕ್ ಸರ್ ಕಡೆ ಬಂದಾಗ ಸರ್ ಹೇಳಿದ್ರು ನಾವಿಲ್ಲಿ ಇಂಗ್ಲಿಷ್ ವೆಜಿಟೇಬಲ್ಸ್ ಅನ್ನು ಬೆಳೆದು ತೋರಿಸೋಣ ಅಂತ. ಆವಾಗ ನಾವು ಬೀಜಗಳನ್ನು ಪ್ರೋಟ್ರೆಯಲ್ಲಿ ಹಾಕಿದ್ವಿ. ಹಾಕಿದ ನಂತರ ಒಂದು 45 ದಿನದಲ್ಲಿ ಅದು ಸಸಿಯಾಗಿ ಇದು ಬಂತು. ಸಸಿಯನ್ನು ನಾವು ತೊಗೊಂಡು ಬಂದು ಇಲ್ಲಿ ಶೇಡ್ ಹೌಸ್ ಮತ್ತು ಹೊರಗಡೆಯಲ್ಲಿ ಓಪನ್ ಕಂಡೀಷನಲ್ಲಿ ಬೆಳೆದಿದ್ದೇವೆ. ನಾವು ಇದಕ್ಕೆ ಡ್ರಿಪ್ ಮುಖಾಂತರ ನೀರು ಕೊಡ್ತಾ ಇದ್ದೇವೆ ಮತ್ತು ಇದನ್ನು ನಾವು ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದೇವೆ. 5 ಟೈಪ್ಸ್ ತರಕಾರಿ ಬೆಳೀತಾ ಇದ್ದೀವಿ. ಬ್ರೋಕಲಿ, ರೆಡ್ ಕ್ಯಾಬೇಜ್, ಐಸ್ಬರ್ಗ್ ಲೆಟಿವ್ಸ್, ಸ್ಟ್ರೇಟ್ ಫೈಟರ್ ಲೆಟಿವ್ಸ್ ಮತ್ತು ಚಾರುಕಿ ಲೆಟಿವ್ಸ್ ಒಂದು, ಮತ್ತು ಪೋಲ್ ಬೀನ್ಸ್ ಕೂಡ ನಾವು ಹಾಕಿದ್ದೀವಿ ಶೆಡ್ ನೆಟ್ಟಲ್ಲಿ. ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿ ನಾವು ಕಲ್ಕೋಬೋದಾಗಿದೆ. ನಾವು ಮುಂದೆ ನಾವೀಗ ಅಂತಿಮ ವರ್ಷದ ವಿದ್ಯಾರ್ಥಿನಿ ಆಗಿರೋದ್ರಿಂದ ನಾವು ಮುಂದೆ ಒಂದು ಎಂಟರ್ಪ್ರೈಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದಾಗಿದೆ. ಸೀಡ್ಲಿಂಗ್ಸ್ ಮಾಡ್ಬೋದು, ಇಲ್ಲಾಂತಂದ್ರೆ ಶೆಡ್ ನೆಟ್ಟಲ್ಲಿ ನಾವು ಮಾರಿ ಹಿಂಗೆ ವೆಂಡರ್ ಮೂಲಕ ಇದು ಮಾಡಿ ನಾವು ಬಿಗ್ ಬಜಾರ್ ಅಂತೆಲ್ಲ ಮಾರ್ಬೋದಾಗಿದೆ. ನಾವು ಸರ್ವೆ ಮಾಡಿದ ಮೂಲಕ ನಾವು ಬಿಗ್ ಬಜಾರ್ಗೆ ಹೋದಾಗ ವೆಂಡರ್ ಜೊತೆ ಮಾತನಾಡಿದ್ದೀವಿ. ಅವ್ರು ಹೇಳಿದರೆ ನಾವಿನ ಕ್ವಾಂಟಿಟಿ ವೈಸ್ ನಾವು ದೊಡ್ಡ ಕ್ವಾಂಟಿಟಿಯಲ್ಲಿ ಕೊಟ್ಟಿದ್ರೆ ಅವ್ರು ಬೇಕಾದಾಗ ತಗೊಂಡ್ರೆ ಒಳ್ಳೆ ಪ್ರೈಸ್ ಕೂಡ ಸಿಗುತ್ತೆ. ಇಲ್ಲಿ ವಿದೇಶಿ ತರಕಾರಿಗಳನ್ನ ಏರುಮಡಿ, ಪ್ಲಾಸ್ಟಿಕ್ ಹೊದಿಕೆ, ಹನಿ ನೀರಾವರಿ, ರಸಾವರಿಯಂತಹ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿ ಬೆಳೆಯಲಾಗಿದೆ ಮತ್ತು ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನೇ ಬಳಸಿರೋದು ವಿಶೇಷ. ಇದೇ ಮಾದರಿಯನ್ನ ಅನುಸರಿಸಿ ರೈತ ಕೂಡ ವಿದೇಶಿ ತರಕಾರಿಗಳನ್ನ ಬೆಳೆದದ್ದೇ ಆದ್ರೆ ಕಡಿಮೆ ಅವಧಿಯಲ್ಲೇ ಹೆಚ್ಚು ಲಾಭ ಗಳಿಸಬಹುದು. ನೀವು ನೋಡಿದಂತೆ ಹಸಿರು ಮನೆಯಲ್ಲಿ ಕೂಡ ಅಲ್ಲಿಯೂ ಬೆಳೆದಿದ್ದೇವೆ, ಹಾಗೆ ಹೊರ ವಾತಾವರಣದಲ್ಲಿಯೂ ನಾವು ಪ್ರಯೋಗವನ್ನು ನಡೆಸ್ತಿದ್ದೇವೆ. ಇದು ಈ ಪ್ರಯೋಗ ಇಲ್ಲಿ ಯಶಸ್ವಿಯಾಗಿದ್ದು ಅಂದರೆ ಹೆಚ್ಚಿನ ಉಷ್ಣಾಂಶವಿರುವ ಪ್ರದೇಶ ಇದಾಗಿದ್ದು ಕಲಬುರಗಿ. ನೆದರ್ಲೆಂಡ್ನಂಥ ವಿದೇಶದಿಂದ ತಳಿಗಳನ್ನು ತರಿಸ್ಕೊಂಡು ಇಲ್ಲಿ ನಾವು ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ನಾವು ಮಲ್ಚಿಂಗ್ ಶೀಟನ್ನು ಯೂಸ್ ಮಾಡಿಕೊಂಡು ಹಾಗೆಯೇ ಡ್ರಿಪ್ ಇರಿಗೇಷನ್ ಮೂಲಕ ನಾವು ಫರ್ಟಿಗೇಷನ್ ಮುಖಾಂತರ ಗೊಬ್ಬರಗಳನ್ನು ನೀಡಿ ಇಲ್ಲಿ ನಮ್ಮ ವಿದೇಶಿ ತಳಿಗಳನ್ನು ಬೆಳೆಸಿದ್ದೀವಿ. ಅವು ನಮಗೆ ಉತ್ತಮವಾಗಿ ಫಲಿತಾಂಶ ಕೂಡ ಬಂದಿದೆ. ಒಟ್ಟಾರೆ ರೈತರನ್ನ ಉತ್ತೇಜಿಸಲು ಕೃಷಿ ಮಹಾವಿದ್ಯಾಲಯದವರು ಮಾಡಿದ ಪ್ರಯೋಗ ಯಶಸ್ವಿಯಾಗಿದೆ. ಕಲಬುರಗಿ ಜಿಲ್ಲೆಯ ವಾತಾವರಣದಲ್ಲಿ ವಿದೇಶಿ ತರಕಾರಿಗಳನ್ನ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ವರದಾನವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಮಾತಿದೆ, ಜೋಳ ತಿಂದವ ತೋಳ ಅಂತ. ಅಂದ್ರೆ ಜೋಳದಲ್ಲಿ ಅಷ್ಟೊಂದು ಶಕ್ತಿ ಇದೆ ಎಂದರ್ಥ. ಹೌದು, ದೇಸಿ ತಳಿಗಳಲ್ಲಿ ಅಂತಹದೊಂದು ಗುಣ ಇದೆ. ಆಧುನಿಕತೆ ಭರಾಟಿಯಲ್ಲಿ ಕಣ್ಮರೆಯಾಗಿದ್ದ ಅಂತಹ ತಳಿಗಳನ್ನು ಉಳಿಸಿ ಬೆಳೆಸುತ್ತಿದ್ದಾರೆ ರಾಜ್ಯದ ಕೆಲ ಮಣ್ಣಿನ ಮಕ್ಕಳು. ಅಂತವರಲ್ಲಿ ನಮ್ಮ ಈ ಕಲ್ಲಪ್ಪ ಕೂಡ ಒಬ್ರು. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ತಿನ್ನುವ ಆಹಾರ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ. ಮಾರುಕಟ್ಟೆಯ ತುಂಬೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ಗಳದ್ದೇ ಹಾವಳಿ. ಇಂತಹ ಆಹಾರ ತಿನ್ನುವ ನಮ್ಮ ದೇಹ ಸಹ ಅಷ್ಟೇ ವೇಗದಲ್ಲಿ ರೋಗಗಳ ತಾಣವಾಗ್ತಾ ಇದೆ. ಹೀಗಾಗಿ ಇಂದು ದೇಸಿ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಇದನ್ನ ಗಮನಿಸಿದ ರೈತರು ಕೂಡ ಕಣ್ಮರೆಯಾಗುತ್ತಿರುವ ವಿವಿಧ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡಿ ಬೆಳೆದು ಗ್ರಾಹಕರಿಗೆ ಪೂರೈಸುತ್ತಿದ್ದಾರೆ. ಇವುಗಳ ಆರೋಗ್ಯವರ್ಧಕ ಗುಣಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಇಂತಹ ಕಾರ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ರೈತರೊಬ್ಬರು ಮುಂಚೂಣಿಯಲ್ಲಿದ್ದಾರೆ. ಅವರೇ ಬೈಲಹೊಂಗಲ ತಾಲೂಕು ಚಿಕ್ಕಬಾಗೇವಾಡಿಯ ನಿವಾಸಿ ಕಲ್ಲಪ್ಪ ನೇಗಿನಾಳ. ಓದಿದ್ದು 7ನೇ ತರಗತಿಯಾದರೂ ಕೃಷಿಯಲ್ಲಿ ಮಾಡುತ್ತಿರುವ ಸಾಧನೆ ಮಾತ್ರ ದೊಡ್ಡದು. ಹೌದು, ಕಲ್ಲಪ್ಪ ನೇಗಿನಾಳ 16 ಬಗೆಯ ಅಪರೂಪದ ದೇಸಿ ಜೋಳದ ತಳಿಗಳನ್ನ ಉಳಿಸಿ ಬೆಳೆಸುತ್ತಿದ್ದಾರೆ. ಇಲ್ಲಿ ರೈತರು ಸುಮಾರು 24 ದೇಸಿ ಜೋಳದ ತಳಿಗಳನ್ನ ಬೆಳೆಯುತ್ತಿದ್ದು ಒಂದೊಂದು ತಳಿಯದ್ದು ಒಂದೊಂದು ವಿಶೇಷತೆ. ತೆನೆ ಮತ್ತು ಕಾಳಿನ ಗಾತ್ರ, ಆಕಾರ, ಬಣ್ಣ ಮತ್ತು ಬಳಕೆ ಸಹ ಬೇರೆ ಬೇರೆ ಅಂತಾರೆ ಕಲ್ಲಪ್ಪ ನೇಗಿನಾಳ. ಈಗ ನಾನು ಕೆಂಪು ಕಡಿಮೆ ಜೋಳ ಹೇಳ್ಬೇಕಂದ್ರೆ ಈ ಶುಗರ್ದವರಿಗೆ
ಅದು ಒಳ್ಳೆ ಆಹಾರ, ರೊಟ್ಟಿ ಇರ್ಬೋದು, ನುಚ್ಚು ಇರ್ಬೋದು, ಅದ್ರಾಗ ಸಿಹಿ ಭಾಳ ಕಡಿಮೆ ಇದೆ ಅಂಥವ್ರಿಗೆ ಅದನ್ನು ಕೊಡ್ತಾ ಇದ್ದೇನೆ. ಮತ್ತು ಕಾರ್ಜೋಳ ರೊಟ್ಟಿ ಕಪ್ಪು ಇರ್ಬೋದು, ರೊಟ್ಟಿ ತಿನ್ನಾಕ ನಂಬರ್ ಒಂದು ರೊಟ್ಟಿ, ಅದು ಸ್ವಾದ ಬರ್ತದೆ. ಮತ್ತು ಇನ್ನೂ ಸಕ್ರೆ ಮುಕ್ರಿ ಅಂತೇಳಿ ಒಂದು ಜೋಳ ಐತೆ ನನ್ನ ಕಡೆ, ಅದು ಸ್ವೀಟ್ ಜೋಳ, ಅದು ಬೆಳೆಸಿ ತಿನ್ನುವಂಥ ಜೋಳ. ಮತ್ತು ಇನ್ನೂ ಅದರಂತೆ ದೋಸೆ ಜೋಳ ಅಂತಿದೆ, ದೋಸೆ ಜೋಳ ಜಿಗಟದ್ದು ಕಡಿಮೆ ಇದೆ, ಅದರಲ್ಲಿ ದೋಸೆಗೆ ನಂಬರ್ ಒಂದು ದೋಸೆ ಆಗ್ತಾಯಿದೆ. ಅಕ್ಕಿ ದೋಸೆ ಅಷ್ಟೇ, ಯಾಕೆ ಈ ಅಕ್ಕಿ ಉಣ್ಣದಂಥವ್ರು ಅದಾರ, ಅದಕ್ಕೆ ಜೋಳಕ್ಕಾಗಿಯೇ ದೋಸೆ ಊಟ ಮಾಡೋಕ್ಕೂ ಅದು ನಂಬರ್ ಒಂದು ಇದೆ. ಮತ್ತು ಮಲ್ಲೂರಿ ಅಂತೇಳಿ ಒಂದು ಜೋಳ ಇದೆ, ಅದು ಗಿಡ ತಳಿ ಇರೋದ್ರಿಂದ ಅದು ರೊಟ್ಟಿಗೆ ಒಳ್ಳೆಯದ. ಸುಮಾರು 24 ತಳಿಗಳು ಇರುವಂಥವು, ಒಂದು ಹೆಚ್ಚು ಒಂದು ಕಡಿಮೆ ಅನ್ನುವಂಥವು ಇಲ್ಲ, ಎಲ್ಲ ವೈಶಿಷ್ಟ್ಯತೆ ದನಗಳ ಮೇವು ಒಳ್ಳೆಯದಾವ. ಒಂದಷ್ಟು ಕೆಂಪು ಕಡಿಮೆ ಜೋಳದಲ್ಲಿ ನಾನು ಅವಲಕ್ಕಿ ಮಾಡ್ತಾ ಇದ್ದೇನೆ. ಅದರಾಗ ಧರ್ಮಸ್ಥಳ ಗ್ರಾಮೋದ್ಯೋಗಿ ಅವರಂಥ ಈ ಅಕ್ಕಂದಿರು ಅವರು ಬಿಸ್ಕಿಟ್ ಮಾಡ್ತಾ ಇದ್ದಾರೆ, ಚಕ್ಲಿ ಮಾಡ್ತಾ ಇದ್ದಾರೆ. ಅದ್ರಾಗ ನಾನಾ ಥರದ ಐಟಮ್ಸ್ಗಳು ಮಾಡುವಂಥದ್ದು ಒಂದು ಜಿಗಟತ್ವ ಅದ, ರಾಗಿ ಜಾತಿ, ಅದು ಮುದ್ದಿಗೂ ನಂಬರ್ ಒಂದಿದೆ. ಹೀಗೆ ನಾನಾ ಥರದ 24 ದೇಶಿ ಜೋಳಗಳಲ್ಲೇ ಹೇಳಬೇಕಂದ್ರೆ ಒಂದೊಂದು ವಿಶೇಷತೆ ಬೇರೆ ಬೇರೆ ಇದಾವೆ. ಅವ್ರ ಗಾತ್ರ ಬೇರೆ ಇದೆ, ಅವ್ರ ತಣಿ ಬೇರೆ ಇದೆ, ಕಾಳುಗಳ ತಳಿ ಬೇರೆ ಬೇರೆ ಇದಾವೆ. ಜೋಳ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ. ಇಂದು ಇದರ ಕ್ಷೇತ್ರವನ್ನು ಕಬ್ಬು, ಮೆಕ್ಕೆಜೋಳದಂತ ಬೆಳೆಗಳು ಆವರಿಸಿಕೊಂಡಿದ್ದು ಜೋಳದ ಕ್ಷೇತ್ರ ವ್ಯಾಪ್ತಿ ಕಡಿಮೆಯಾಗುತ್ತಾ ಸಾಗಿದೆ. ಅನೇಕ ಬಗೆಯ ದೇಸಿ ತಳಿಗಳು ಕಾಣೆಯಾಗಿವೆ. ಹೀಗೆ ಕಣ್ಮರೆಯಾದ ಜೋಳದ ತಳಿಗಳನ್ನ ಹುಡುಕಿ ಅವುಗಳನ್ನ ಮತ್ತೆ ಪ್ರಚಲಿತಕ್ಕೆ ತರುವ ಸಾಹಸಕ್ಕೆ ಕೈ ಹಾಕಿರುವ ಕಲ್ಲಪ್ಪ ನೇಗಿನಾಳ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವ ವಿವಿಧ ಜೋಳದ ತಳಿಯ ಬೀಜಗಳನ್ನು ಸಂಗ್ರಹಿಸಿ ಆಸಕ್ತ ರೈತರಿಗೆ ನೀಡಿ ಅವುಗಳ ಮಹತ್ವದ ಬಗ್ಗೆ ತಿಳಿ ಹೇಳ್ತಿದ್ದಾರೆ ಕಲ್ಲಪ್ಪ. ಬರ ನಿರೋಧಕತೆ ಗುಣ ಹೊಂದಿರುವ ಇವು ಅಲ್ಪ ಮಳೆಯಲ್ಲೂ ರೈತನ ಕೈ ಹಿಡಿಯಬಲ್ಲವು. ಇಂತಹ ಅದೆಷ್ಟೋ ತಳಿಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇರೋದು ಈ ರೈತನ ಮತ್ತೊಂದು ವಿಶೇಷ. ಜೋಳ ಬೆಳೆದಂದ್ರೆ ನಾ ಸರ್ ಈಗ ಮೊದಲ ನಾನು 2004 ಹಿಂದೆ ನಾನು ರಸಾಯನ ಮತ್ತು ಕ್ರಿಮಿನಾಶಕ ಬೆಳೆಸುವಂತ ಮಾಡುವಂತ ರೈತ. ನಾನು ಕುಂತು 3 ವರ್ಷದಿಂದ 2000 ರಿಂದ 2004 ಮಟ್ಟ ಹೊಟ್ಟೆಗೆ ಜೋಳ ಕುಣ್ಕೋಬೇಕಾಯ್ತು ಮತ್ತು ದನಗಳಿಗೆ ಮೇವು ಕುಣ್ಕೋಬೇಕಾಯ್ತು. ನನಗೆ 3 ವರ್ಷದಿಂದ ಕೈ ಕೊಟ್ಟದಿಂದ ನಾನು ಭಾಳ ಚಿಂತಕರ ಅಂತ ಇದ್ನಿ. ನಾನು ಇನ್ನು ಯಾವುದೇ ರಸಾಯನ ಬಳಸದೇ ನಾನು ಪೀಕ್ ಬೆಳಿಬೇಕು, ಮತ್ತು ಇಲ್ಲ ಆತ ಅಂದರೆ ಈಗ ನಾ ಈಗ ಭೂಮಿಗೆ ಮಾಡಿ ಈ ಟೈಪ್ ಹಾಕತ್ರ ಮುಂದಿನ ದಿನದಲ್ಲಿ ನಾನು ಬರಡು ಭೂಮಿಯಾಗಿ ಮಾಡುವಂಥದ್ದೇನು ಇದಿಲ್ಲ. ಅದಕ್ಕಾಗಿ ನಾನು ರಸಾಯನ ಬೆಳೆದ ಬಿಟ್ಟು 2 ವರ್ಷ ಮಾಡಿದಾಗ 1 ವರ್ಷ ಮಾಡಿದಾಗ 4ನೇದಷ್ಟು ಉತ್ಪನ್ನ ಬಂತು. ಯಾಕಂದರೆ ಹಿಂದೆ ಹಾಕಿದಂಥ ಕೆಮಿಕಲ್ ಇನ್ನೂ ನನ್ನ ಭೂಮಿಯೊಳಗೆ ಇತ್ತು. ಆ ಟೈಮ್ ಮೂರನೇ ವರ್ಷ 2ನೇ ವರ್ಷಕ್ಕೆ ಹೋದಾಗ 1/2ದಷ್ಟು ಬಂತು, 3ನೇ ವರ್ಷಕ್ಕೆ ಹೋದಾಗ 75% ಬಂತು. ಈಗ ನಾನು 100ಕ್ಕೆ 100 ನಾ ಹಿಂದೆ ಯಶಸ್ವಿ ಆದ 4ನೇ 5 ವರ್ಷದಲ್ಲಿ 1 ಎಕರೆಕ್ಕೆ 20ರಿಂದ 21 ಕ್ವಿಂಟಲ್ ಜೋಳ ಸಹ ನಾ ಬೆಳೆದ್ನಿ. ಆ ಟೈಪ್ ನಾನು ಭೂಮಿ ಮಾಡಿನಿ. ಆ ಟೈಪ್ ಭೂಮಿ ಮಾಡೋದಂದ್ರೆ ಹಸಿರೆಲೆ ಗೊಬ್ಬರ ಮಾಡೋದು, ಸಗಣಿ ಗೊಬ್ಬರ ತೊಗೊಳ್ಳೋದು, ಕುರಿ ತರ್ಬೋಸೋದು, ಮತ್ತು ನಾನಾ ಥರದ ಈ ಕಡಿ ಕಸಗಳನ್ನ ಕಾಂಪೋಸ್ಟ್ ಗೊಬ್ಬರ ಮಾಡೋದು, ಎರೆಹುಳು ಗೊಬ್ಬರ ಮಾಡೋದು, ಎರೆಹುಳು ಗೊಬ್ಬರ ತೊಟ್ಟಿ ಮಾಡಿ ಎರೆಹುಳು ಗೊಬ್ಬರ ಹಾಕೋದು. ನನ್ನ ಭೂಮಿಗೆ ನಾನು ಈಗ ಸಾವಯವದಾಗ ಭೂಮಿಯನ್ನು ತಯಾರು ಮಾಡಿಕೊಂಡೇನೆ. ನಾನು ಇಂದ ರಸಾಯನ ಗೊಬ್ಬರ ಹಾಕಿದವ್ರಿಗಿಂತ ನೀವು ನೋಡಿದಿರಿ ರಸಾಯನ ಹಾಕಿದವರು ದಾರ ಬಾಜುಕ್ಕೆ, ಅದಕ್ಕಿಂತ ಏನು ಹಿಂದಿಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೇನು. ಇನ್ನು ಕಲ್ಲಪ್ಪ ನೇಗಿನಾಳ ಬೆಳೆದ ದೇಸಿ ಜೋಳದ ಬೀಜಗಳಿಗೆ ಹೆಚ್ಚಿನ ಬೇಡಿಕೆ ಉಂಟು. ಅಲ್ಲದೆ ಸಂತೆಯಲ್ಲಿ ಮಾರಾಟ ಮಾಡುವುದರ ಜೊತೆಗೆ ನೇರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದು ಇವರಿಗೆ ಮಾರುಕಟ್ಟೆಯ ತೊಂದರೆ ಇಲ್ಲ ಅಂತ ಹೇಳಬಹುದು. ಕೆಲವು ಸಂಘ ಸಂಸ್ಥೆಗಳು ಇವರು ಬೆಳೆದಂತ ಜೋಳವನ್ನ ಖರೀದಿಸಿ ಅದರಿಂದ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುತ್ತಿವೆ. 24 ವೆರೈಟಿ ಸರ್ ನನ್ನ ಶ್ಯಾಂಪಲ್ ನನಗೆ ಯಾರು ಭಾಳ ಹೆಚ್ಚಿನ ಪ್ರಮಾಣ ಊಟದವಲ್ಲ ಅವನು ಹೆಚ್ಚಿಗೆ ಮಾಡಿಕೊಂಡೇನೆ. ಕಡಿಮೆ ಯಾವ ಊಟ ಕಡಿಮೆ ಇದಾವಲ್ಲ ಅವನ್ನ ಒಂದಷ್ಟು ಹಬ್ಬ ಹರಿದಿನಸುಗಳು ಮಾಡುವಂಥ ಐಟಮ್ಸ್ಗಳಿದಾವೆ. ದಿನಂಪ್ರತಿ ರೊಟ್ಟಿ ಮಾಡುವ ಎಲ್ಲ ಹಬ್ಬ ಹರಿದಿನಸುಗಳು ಮಾಡುವಂಥವು ಅದಾವ. ಅವನ ಸ್ವಲ್ಪ 15 ಗುಂಟೆ ಮಟ್ಟ ಮಾಡೇನೆ. ಜೋಳ ಸರ್ ನಾನು ನಂದೇ ಆದಂಥ ಮಾರ್ಕೆಟ್ ಇದ್ರಾಗಿಂದ ಒಳ್ಳೆಯದನ್ನೆಲ್ಲ ಬೀಜ ಆರಿಸಿ ತೆಗಿಸಿ ಧಾರವಾಡ ಯೂನಿವರ್ಸಿಟಿಯಿಂದ ರೈತರಿಗೆ ನಾನು ಜೋಳ ಬೀಜ ಮಾರಾಟ ಮಾಡ್ತಾ ಇರ್ತೇನೆ. ಇನ್ನು ಉಳಿದಿದ್ದನ್ನು ನಾನು ಶನಿವಾರ ಸಂತಿ ಅಂತೇಳಿ ಇಲ್ಲಿ ಬೆಳಗಾವದಲ್ಲಿ ಒಂದು ಸಂತಿ ಮಾಡ್ತಾ ಇದ್ದೇನೆ. ನಾನೇ ಓದು ತಿನ್ನುವಂಥ ಕಸ್ಟಮರಿಗೆ ಜೋಳ ಮಾರ್ತಾ ಇದ್ದೀನಿ. ಅವಲಕ್ಕಿ ನಾನು ಕೆಂಪು ಜೋಳ ಐತಿ, ಅವಲಕ್ಕಿ ಹಂಗೆ ಬೆಂಗಳೂರು ಸಹ ಕಳಿಸ್ತಾ ಇದ್ದೇನೆ. ಅವಲಕ್ಕಿಗೂ ಅಷ್ಟು ಬೇಡಿಕೆ ಐತಿ. ಮತ್ತು ಯಾರೇ ತಿನ್ನುವಂಥ ಕಸ್ಟಮರಿಂದ ಎಲ್ಲೆಲ್ಲೋ ದಾವಣಗೆರೆ ಕಳಿಸ್ತಾ ಇದ್ದೇನೆ, ಬೆಂಗಳೂರು ಕಳಿಸ್ತಾ ಇದ್ದೇನೆ, ಇಂದು ಜೋಳನಾಡ ಗುಲ್ಬರ್ಗ ಸಂಬಂಧ ಕಳಿಸ್ತಾ ಇದ್ದೇನೆ, ಮತ್ತು ಶಿವಮೊಗ್ಗ ಕಳಿಸ್ತಾ ಇದ್ದೇನೆ ರೊಟ್ಟಿಗೆ. ಒಟ್ಟಾರೆ
ದೇಸಿ ಜೋಳದ ತಳಿಗಳ ಸಂರಕ್ಷಣೆ ಜೊತೆ ಅವುಗಳ ಮಹತ್ವದ ಬಗ್ಗೆ ಇತರೆ ರೈತರು ಮತ್ತು ಗ್ರಾಹಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿರುವ ಕಲ್ಲಪ್ಪ ನೇಗಿನಾಳ ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಕೂಡ ಒಲಿದು ಬಂದಿದ್ದು ಇವರ ಕಾರ್ಯ ನಿಜಕ್ಕೂ ಅನುಕರಣೀಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಎಲೆಮುರುಟು ಮೆಣಸಿನಕಾಯಿ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಅತಿ ಮುಖ್ಯ ರೋಗವಿದು. ಇದೊಂದು ಸಂಕೀರ್ಣ ರೋಗವಾಗಿದ್ದು ರಸ ಹೀರುವ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತದೆ. ರೈತನಿಗೆ ಆರ್ಥಿಕ ನಷ್ಟವನ್ನುಂಟು ಮಾಡುವ ಈ ನಂಜು ರೋಗದ ನಿಯಂತ್ರಣಕ್ಕೆ ಬೆಳೆಯ ಪ್ರಾರಂಭಿಕ ಹಂತದಲ್ಲೇ ಸೂಕ್ತ ಕ್ರಮಗಳನ್ನು ಅಳವಡಿಸೋದು ಹೆಚ್ಚು ಸೂಕ್ತ ಅಂತಾರೆ ತಜ್ಞರು. ಮೆಣಸಿನಕಾಯಿಗೆ ಮಾರಕವಾಗಿರುವ ಮುಟ್ಟುರು ರೋಗದಲ್ಲಿ ಎರಡು ವಿಧಗಳಿವೆ. ಒಂದು ಮೇಲುಮುಟ್ಟುರು, ಇನ್ನೊಂದು ಕೆಳಮುಟ್ಟುರು. ಇದು ವಿವಿಧ ನಂಜಾಣುಗಳಿಂದ ಬರುತ್ತೆ. ರಸ ಹೀರುವ ಕೀಟಗಳಾದ ನುಸಿ ಮತ್ತು ಹೇನುಗಳಿಂದ ಪ್ರಸಾರವಾಗುವ ಸಂಕೀರ್ಣ ರೋಗವಿದು. ಇದರ ಮುಖ್ಯ ಲಕ್ಷಣಗಳೆಂದರೆ ಎಲೆಗಳು ಚಿಕ್ಕದಾಗಿ ಮುದುಡುತ್ತವೆ. ಕೆಲವು ಸಲ ಎಲೆಗಳು ಚೆನ್ನಾಗಿ ಕಂಡುಬಂದರೂ ಸುರುಳಿಯಾಕಾರದ ಉಂಗುರುಗಳು ಕಾಣಿಸುತ್ತವೆ. ಇಂತಹ ಗಿಡಗಳು ಯಾವುದೇ ಹೂಗಳನ್ನು ಬಿಡುವುದಿಲ್ಲ. ಒಂದು ವೇಳೆ ಹೂ ಹಾಗೂ ಕಾಯಿಗಳನ್ನು ಬಿಟ್ಟರೂ ಅತಿ ಚಿಕ್ಕದಾಗಿರುತ್ತವೆ. ಮುಖ್ಯವಾಗಿ ಈ ರೋಗವನ್ನು ಹತೋಟಿ ಮಾಡಬೇಕಾದ್ರೆ ರಸ ಹೀರುವ ಕೀಟಗಳ ಬಾಧೆಯನ್ನು ತಡೆಗಟ್ಟಬೇಕು ಅಂತಾರೆ ತಜ್ಞರು. ರಸ ಹೀರುವ ಕೀಟಗಳ ಬಾಧೆಯನ್ನು ತಡೆಗಟ್ಟಲು ಇವು ಟ್ರಾಪ್ಸ್ ಅಂತ ಹೇಳ್ತೀವಿ ನಾವು. ಟ್ರಾಪ್ಸ್ ಅಂದರೆ ಈ ಪೇಪರ್ ಟ್ರಾಪ್ಸ್, ಯೆಲ್ಲೋ ಟ್ರಾಪ್ಸ್ ಅಂತ ಬರ್ತವೆ, ಹಳದಿ ಬಣ್ಣದ ಟ್ರಾಪ್ಸ್ ಅಂತ ಹೇಳ್ತೀವಿ, ಅಥವಾ ನೀಲಿ ಕಲರದ ಟ್ರಾಪ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಹಳದಿ ಕಲರದ ಬಣ್ಣದ ಟ್ರಾಪ್ಸ್ಗಳನ್ನು ಉಪಯೋಗಿಸೋದ್ರಿಂದ ಇವೆಲ್ಲ ರಸ ಹೀರುವ ಕೀಟಗಳು ಅಲ್ಲಿ ಹೋಗಿ ಹಳದಿ ಬಣ್ಣದ ಮೇಲೆ ಲೇಪಿತಗೊಂಡು ಸುಮಾರು 60-70% ಭಾಗ ರಸ ಇರುವ ಕೀಟಗಳನ್ನು ನಾವು ಹತೋಟಿ ಮಾಡಲು ಸಾಧ್ಯವಿದೆ. ಪ್ರತಿ ಹೆಕ್ಟರಿಗೆ 2.5 ಟನ್ ಎರೆಹುಳ ಗೊಬ್ಬರ ಮತ್ತು 2.5 ಟನ್ ಕ್ವಿಂಟಲ್ನಷ್ಟು ಬೇವಿನ ಹಿಂಡೆಯನ್ನು ಸಸಿ ನಾಟಿ ಮಾಡುವ ಮುನ್ನ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನೊಂದು, ಸಸಿಗಳನ್ನು ನಾಟಿ ಮಾಡುವಾಗ ಆಫ್ರಿಕನ್ ಟಾಲ್ ಚೆಂಡು ಹೂವಿನ ಬೆಳೆಯ ಸಸಿಗಳನ್ನು ಪ್ರತಿ 16 ಸಾಲಿಗೆ ಒಂದು ಸಾಲಿನಂತೆ ಬಲೆ ಬೆಳೆಯಾಗಿ ಬೆಳೆಯಬೇಕು. ತದನಂತರ ನಾಟಿ ಮಾಡಿದ 3 ವಾರಕ್ಕೆ 4 ಮಿಲಿ ಬೇವು ಮೂಲದ ಕೀಟನಾಶಕವನ್ನು ಬಳಸಬೇಕು. ಇಲ್ಲಿ ಬೆಳೆ ಪರಿವರ್ತನೆ ಮಾಡುವುದು ಒಂದು ವಿಶೇಷವಾದ ಪದ್ಧತಿ. ಬಹಳಷ್ಟು ರೋಗದ ತೀವ್ರತೆ ಪ್ರತಿ ವರ್ಷ ಬರುತ್ತಿದ್ದರೆ ಬೆಳೆ ಪರಿವರ್ತನೆ ಮಾಡುವುದು ಅತಿ ಉತ್ತಮ. ಎರಡನೇದಾಗಿ, ರೋಗ ನಿರೋಧಕ ತಳಿಗಳನ್ನು ಉಪಯೋಗ ಮಾಡಿಕೊಳ್ಳುವುದು ಇನ್ನೊಂದು. ಹಾಗೆ ಸಾರಜನಕವನ್ನು, ಯೂರಿಯಾ ಅಂತ ಏನು ರೈತರು ಹೇಳ್ತಾರೋ, ಸಾರಜನಕ ಪ್ರಮಾಣವನ್ನು ಉಪಯೋಗ ಮಾಡುವ ಪ್ರಮಾಣವನ್ನು ಕಡಿಮೆ ಮಾಡುವುದು ಸೂಕ್ತ. ಹಾಗೂ ಬಿತ್ತನೆ ಮುಂಚೆ ಪ್ರತಿ ಸಸಿ ಮಡಿಗೆ 25 ಗ್ರಾಂನಂತೆ ಕಾರೋಪ್ಯರ ಹರಳನ್ನು ಮಡಿಗಳಿಗೆ ಹಾಕಬೇಕು. ಅದೇ ರೀತಿ ಸಸಿಗಳು 15-20 ದಿನಗಳಿದ್ದಾಗ ಇಲ್ಲಿ 1% ಜೋಳದ ಎಲೆ ಕಷಾಯವನ್ನು ಸಿಂಪಡಣೆ ಮಾಡುವುದರಿಂದ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಬಿತ್ತಿದ 3ನೇ ವಾರದಲ್ಲಿ, ಬಿತ್ತನೆಯ 3ನೇ ವಾರದಲ್ಲಿ 0.25 ಮಿಲಿ ಇಮಿಡಾಕ್ಲೋಪಿಡ್ 700 SF ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಕೈಗೊಂಡಲ್ಲಿ ಈ ರೋಗದ ತೀವ್ರತೆ ಕಡಿಮೆ ಮಾಡಬಹುದು. ನಾಟಿ ಮಾಡುವ ಮುಂಚೆ 0.3 ml ಇಮಿಡಾಕ್ಲೋಪಿಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವು ಸಸಿಗಳನ್ನು ಸಂಪೂರ್ಣವಾಗಿ ಅದ್ದಿ ನಾಟಿ ಮಾಡುವುದರಿಂದ ಇದರ ತೀವ್ರತೆಯನ್ನು ಕಡಿಮೆ ಮಾಡಲು ಸಾಧ್ಯವಿದೆ. ಅದೇ ರೀತಿ ರಸ ಇರುವ ಕೀಟಗಳಾದ ಹೇನು ಬಾಧೆಯನ್ನು ಕಾಣಿಸಿದಾಗ 1.7 ಮಿಲಿ ಡೈಮಿಥೋಯೇಟ್ ಲೀಟರ್ ಅಥವಾ 1 ಗ್ರಾಂ ಅಸಿಪೇಟ್ ಅಥವಾ 0.3 ಮಿಲಿ ಇಮಿಡಾಕ್ಲೋರೋಪಿಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಿಮ್ಮದು, ಬಲ ನಿಮ್ಮದು.